ಎಲ್ಲರಿಗೂ ನಮಸ್ಕಾರ. ಏನು ಇವಾಗ ಡ್ರೋನ್ ಪ್ರತಾಪ್ ಅವರ ವಿಚಾರಗಳು ವೈರಲ್ ಆಗ್ತಾ ಇವೆ, ಅದನ್ನ ಆಧಾರ ಬಿಟ್ಕೊಂಡು ನನ್ನ ವಿದ್ಯಾರ್ಥಿಗಳ ಜೊತೆ ಒಂದು ಟೆಕ್ನಿಕಲ್ ರಿವ್ಯೂ ಅಂತ ಹೇಳಿ ವಿಡಿಯೋ ಮಾಡಿದೆ. ಅದಕ್ಕೆ ಸ್ವಲ್ಪ ಜನ ಕಮೆಂಟ್ಸ್ ಗಳಲ್ಲಿ ಇಲ್ಲಿ ತನಕ ಏನ್ ಮಾಡ್ತಾ ಇದ್ರಿ, ಎಲ್ಲ ಗೊತ್ತಿದ್ರು ಸುಮ್ನೆ ಹಾಕಿದ್ರಿ, ಏನ್ ತರಿತಾ ಇದ್ರ ಅಂತೆಲ್ಲ ಕೇಳಿದ್ರಿ. ಸೊ ಅದಕ್ಕೆಲ್ಲ ನಾನು ಕ್ಲಾರಿಟಿ ಕೊಡೋದಕ್ಕೋಸ್ಕರ ಬಂದಿದ್ದೀನಿ. ನನ್ನ ಸ್ನೇಹಿತ ಒಬ್ಬ ರಾಕೇಶ್ ಡಿ ಎಸ್ ಅಂತ ಹೇಳಿ 7-8 ತಿಂಗಳ ಹಿಂದೆ ಸುವರ್ಣ ನ್ಯೂಸ್ ಅಲ್ಲಿ ನಮ್ಮ ಪ್ರತಾಪ್ ಅವರ ಇಂಟರ್ವ್ಯೂಗೆ ಫೇಸ್ಬುಕ್ ಅಲ್ಲಿ ಒಂದು ಪೇಜ್ ಕಮೆಂಟ್ ವಿತ್ ಪ್ರೂಫ್ ಸಮೇತ ಹಾಕ್ದ. ಅದಕ್ಕೇನು ರೆಸ್ಪಾನ್ಸ್ ಬರಲಿಲ್ಲ, ಜನರದ್ದು ಬರಲಿಲ್ಲ, ನ್ಯೂಸ್ ಚಾನಲ್ದು ಬರಲಿಲ್ಲ. ಅದಕ್ಕೇನ್ ಮಾಡಿದೀವಿ ನಾವು, ಸುಮ್ಮನೆ ಆಗ್ಬಿಟ್ವಿ. ಹಾಗೆ ಕೂಡ ಡ್ರೋನ್ ಗಳ ವಿಚಾರಗಳಲ್ಲಿ ನಾವು 2 ಇಯರ್ಸ್ ಇಂದ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಬಂದಿವಿ, ಅದನ್ನ ಕಲಿತಾ ಬಂದಿವಿ. ನಮಗೆ ಟೆಕ್ನಿಕಲಿ ಎಲ್ಲ ಗೊತ್ತಿಲ್ದೇನೆ ಬೇರೆ ಕ್ವಶನ್ ಮಾಡೋದು ಸರಿಯಲ್ಲ ಅಂತ ಅನಿಸ್ತು. ಹಾಗೆ ಮೇಜರ್ ಆಗಿ ನಮಗೆ ಒಂದು ಸಪೋರ್ಟ್ ಇರಲಿಲ್ಲ. ನಿಮ್ಗೆ ಗೊತ್ತೇ ಇದೆ, ದೊಡ್ಡ ವ್ಯಕ್ತಿನ ಎಕ್ಸ್ಪೋಸ್ ಮಾಡೋದು ಅಷ್ಟು ಸುಲಭ ಅಲ್ಲ. 8 ತಿಂಗಳ ಹಿಂದಿನ ವಿಡಿಯೋಗಳ ಸ್ಕ್ರೀನ್ ಶಾಟ್ ಇಲ್ಲಿ ಹಾಕಿದೀನಿ, ಮತ್ತೆ ಲಿಂಕ್ ನ ಕೆಳಗಡೆ ಕೊಟ್ಟಿದ್ದೀನಿ, ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು. ನಂಗೆ ಸಿಮ್ ಮಟ್ಟಿಗೆ ನಿಮಗೆ ಅರ್ಥ ಆಗಿರುತ್ತೆ ಅನ್ಸುತ್ತೆ. ಇವಾಗ ನಾನು ಡ್ರೋನ್ ಪ್ರತಾಪ್ ಅವರಿಗೆ ಒಂದು 4-5 ಕ್ವಶನ್ ಗಳನ್ನ ಪ್ರೂಫ್ ಸಮೇತ ಕೇಳೋದಕ್ಕೋಸ್ಕರ ಬಂದಿದ್ದೇನೆ. ಫಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ಎಲ್ಲಾ ನ್ಯೂಸ್ ಚಾನಲ್ ಗಳಲ್ಲಿ ಹೇಳಿದ್ರಿ ನೀವೇ ನಾರ್ತ್ ಕರ್ನಾಟಕದಲ್ಲಿ ಫ್ಲಡ್ ಆದಾಗ ನಿಮ್ ಡ್ರೋನ್ ಅನ್ನೇ ತಗೊಂಡು ಹೋಗಿದ್ರಿ ಅಂತ ಧೈರ್ಯದಿಂದ ಹೇಳಿದಿರ. ಅದ್ರ ಪ್ರಕಾರ ನೀವು 2 ನ್ಯೂಸ್ ಚಾನಲ್ ಗಳಲ್ಲಿ ಬೇರೆ ಬೇರೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರಿ, ಅದರ ವಿಡಿಯೋಗಳು ಕೂಡ ನಾನು ಪ್ಲೇ ಮಾಡ್ತೀನಿ. ಒಂದು ನ್ಯೂಸ್ ಚಾನಲ್ ಅಲ್ಲಿ ಹೇಳಿದ್ರೆ ನೀವು ಮೋಷನ್ ಸೆನ್ಸರ್ ಗಳನ್ನ ಯೂಸ್ ಮಾಡಿ ಜನಗಳನ್ನ ಡಿಟೆಕ್ಟ್ ಮಾಡಿ ಅದನ್ನ NDRF ಕಳಿಸ್ತಾ ಇದ್ದೀನಿ ಅಂತೇಳಿ. ಬೇಸಿಕಲಿ ಮೋಷನ್ ಸೆನ್ಸರ್ ಅಂತ ಹೇಳಿದ್ರೆ ಮೂವ್ಮೆಂಟ್ ಇರ್ತಕ್ಕಂತ ಪಾರ್ಟ್ಸ್ ನ ಅದು ಡಿಟೆಕ್ಟ್ ಮಾಡುತ್ತೆ. ಸೊ ಮೋಷನ್ ಸೆನ್ಸರ್ ಅಲ್ಲೇ ಡಿಫ್ರೆಂಟ್ ಟೈಪ್ಸ್ ಗಳಿದೆ, ಅದನ್ನ ನೀವು ಮೆನ್ಷನ್ ಮಾಡಬೇಕಾಗಿತ್ತು. ಪ್ಯಾಸಿವ್ ಇನ್ಫ್ರಾರೆಡ್ ಸೆನ್ಸರ್, ಮೈಕ್ರೋವೇವ್ ಸೆನ್ಸರ್, ಡ್ಯುಯಲ್ ಟೆಕ್ ಹೈಬ್ರಿಡ್ ಸೆನ್ಸರ್ ಅಂತ ಇದೆ. ಅಂದ್ರೆ ಮೋಷನ್ ಸೆನ್ಸರ್ ವಿಚ್ ಕನ್ವರ್ಟ್ಸ್ ಫಿಸಿಕಲ್ ಪ್ಯಾರಾಮೀಟರ್ ಇಂಟು ಎಲೆಕ್ಟ್ರಿಕಲ್ ಸಿಗ್ನಲ್. ಇಲ್ಲಿ ಫಿಸಿಕಲ್ ಪ್ಯಾರಾಮೀಟರ್ ಅಂತಂದ್ರೆ ಏನು, ಈ ಮೂವ್ಮೆಂಟ್ ಆಗ್ತಾ ಇರ್ತಕ್ಕಂತ ಪಾರ್ಟ್ಸ್ ಗಳು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ ಇದು ಜನಗಳು, ಅಥವಾ ನೀವು ಹೇಳಿದ್ರಿ ದನ ಕರುಗಳು ಇರ್ತವೆ, ಆಮೇಲೆ ಮರಗಿಡಗಳು ಇರ್ತವೆ. ಸೊ ಇದೆಲ್ಲ ಫಿಸಿಕಲ್ ಪ್ಯಾರಾಮೀಟರ್ ಗಳು, ಅದನ್ನ ಡಿಟೆಕ್ಟ್ ಮಾಡುತ್ತೆ, ಅದಕ್ಕೆ ಸರ್ಟನ್ ರೇಂಜ್ ಗಳಿರುತ್ತೆ. ಸೊ ಅದನ್ನೆಲ್ಲ ನೀವು ಹೇಳಬೇಕಾಗಿತ್ತು. ಮೋಷನ್ ಸೆನ್ಸರ್ ಮನುಷ್ಯನಷ್ಟೇ ಡಿಟೆಕ್ಟ್ ಮಾಡಲ್ಲ, ನನಗೆ ತಿಳಿದ ಪ್ರಕಾರ ಮೂವ್ಮೆಂಟ್ ಇರ್ತಕ್ಕಂತ ಪಾರ್ಟ್ಸ್ ಗಳನ್ನೆಲ್ಲ ಡಿಟೆಕ್ಟ್ ಮಾಡುತ್ತೆ. ನೀವು ಹೇಳಿರ್ತಕ್ಕಂತ ವಿಡಿಯೋ ಕ್ಲಿಪ್ ಇಲ್ಲಿದೆ ನೋಡಿ. ನೀವೇ ತಯಾರಿಸಿರುವ ಡ್ರೋನ್ ಎಲ್ಲೆಲ್ಲಿ ಶೋಕೇಸ್ ಆಗಿದೆ ಪ್ರತಾಪ್? ಸರ್, ಫ್ಲಡ್ ಟೈಮ್ ಅಲ್ಲಿ ಒಂದ್ಸಲ ನಾನು ಫ್ಲೈ ಮಾಡಿ ಶೋಕೇಸ್ ಮಾಡಿದ್ದೀನಿ ಸರ್. ಎಲ್ಲಿ? ಕರ್ನಾಟಕ ಫ್ಲಡ್ ಟೈಮ್ ಅಲ್ಲಿ, ನಾರ್ತ್ ಕರ್ನಾಟಕ ಫ್ಲಡ್ ಟೈಮ್ ಅಲ್ಲಿ. ಓಕೆ, ಏನ್ ಏನ್ ಮಾಡಿದ್ರಿ ಅಲ್ಲಿ? ಅಲ್ಲಿ ಸ್ಟ್ಯಾಂಡರ್ಡ್ ಆಗಿರೋ ಪೀಪಲ್ ನ, ಕೆಲವು ಗ್ರಾಮಗಳಲ್ಲಿ ಸಿಗಾಕೊಂಡಿರೋ ಪೀಪಲ್ ನ ಹುಡುಕಿ ಡ್ರೋನ್ ಮುಖಾಂತರ ಕ್ಯಾಮ್ರಾದಲ್ಲಿ ನೋಡಿ, ನಂತರ NDRF ಟೀಮ್ ಹೋಗಲಿಕ್ಕೆ ಜಾಗ ಮಾಡಿಕೊಟ್ಟು NDRF ಟೀಮ್ ಮುಖಾಂತರ ಬೋಟ್ ಅಲ್ಲಿ ಹೋಗಿ ಡ್ರೋನ್ ಆಪರೇಟ್ ಮಾಡಿ ವಿ ಫೈಂಡ್ ಔಟ್ ದೋಸ್ ಪೀಪಲ್ ಸರ್. ಅಲ್ಲ, ಎನಿ ಡ್ರೋನ್ ಕ್ಯಾನ್ ಡೂ ಇಟ್, ನೀವು ನಿಮ್ಮ ಇನ್ನೋವೇಷನ್ ಏನಿತ್ತು ಅದರಲ್ಲಿ ಅಂತ ಸರ್? ಅಂದ್ರೆ ಪೀಪಲ್ ನ ಫೈಂಡ್ ಔಟ್ ಮಾಡೋದು ಸರ್, ಗುರುತಿಸುತ್ತೆ ಪೀಪಲ್ ಕಂಡ ತಕ್ಷಣ. ಓಕೆ, ಇವನ್ ನಮ್ ಅಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸಿಲ್ಲ ಅಂದ್ರು ಇಂಡಿಕೇಶನ್ ಕೊಡುತ್ತೆ ಸರ್, ಮೂಮೆಂಟ್ ಇರೋ ಸೆನ್ಸರ್ ಯೂಸ್ ಮಾಡಿಕೊಂಡು. ಓಕೆ, ಯಾ ಮೋಷನ್ ಸೆನ್ಸರ್ ಯೂಸ್ ಮಾಡ್ಕೊಂಡು ಡಿಟೆಕ್ಟ್ ಮಾಡಿ ಇಂಡಿಕೇಶನ್ ಕೊಡುತ್ತೆ ಸರ್. ಓಕೆ, ದಟ್ ಮೋಷನ್ ಸೆನ್ಸರ್ ಟೆಕ್ನಾಲಜಿನ ಡ್ರೋನ್ ಗೆ ಅಳವಡಿಸಿದ್ದು ನೀವು ಅಂತ ನೀವು ಹೇಳೋದು? ಹೌದು ಸರ್, ಹೌದು ಸರ್. ಓಕೆ ಓಕೆ, ಅಂದ್ರೆ ನೀವು ಹೇಳೋದು ಕರ್ನಾಟಕ ಫ್ಲಡ್ ನಲ್ಲಿ ಬಳಸಿದ್ದು ಸ್ವತಃ ನೀವು ತಯಾರಿಸಿರುವಂತಹ ಡ್ರೋನ್? ವೆರಿ ಟ್ರೂ ಸರ್. ಓಕೆ, ಆದರೆ ನಿಮ್ಮ ಡ್ರೋನ್ ಗಳನ್ನು ಪಬ್ಲಿಕ್ ಆಗಿ ತೋರಿಸೋದ್ರ ಬಗ್ಗೆ ನಿಮಗೆ ರಿಸರ್ವೇಷನ್ ಇದೆ? ಹೌದು ಸರ್. ಇನ್ನೊಂದು ನ್ಯೂಸ್ ಚಾನಲ್ ಹೇಳ್ತೀರಿ ನೀವು, ನಾನು ಥರ್ಮಲ್ ಕ್ಯಾಮರಾನ ಯೂಸ್ ಮಾಡಿ ಜನರ ಬಾಡಿ ಟೆಂಪರೇಚರ್, ಅವರ ಉಸಿರಾಟನ ಡಿಟೆಕ್ಟ್ ಮಾಡಿ NDRF ಕಳಿಸ್ತಾ ಇದ್ದೆ ಅಂತ ಹೇಳಿ. ಬೇಸಿಕಲಿ ಥರ್ಮಲ್ ಕ್ಯಾಮರಾ ಯಾವುದೇ ಹೀಟ್ ಆಗಲಿ, ನೀವು ಅಲ್ಲಿ ಬೆಂಕಿ ಹಚ್ಕೊಂಡು ಕುತ್ಕೊಂಡಿದ್ರು ಅದನ್ನ ಡಿಟೆಕ್ಟ್ ಮಾಡುತ್ತೆ. ಟೆಂಪರೇಚರ್ ವೇರಿಯೇಷನ್ ಅಂತ ಹೇಳಿದ್ರೆ, ಅಂದ್ರೆ ನಿಮ್ ಪ್ರೋಗ್ರಾಮ್ ಅಲ್ಲಿ ರೇಂಜ್ ಕೊಟ್ಟಿರ್ತೀರ ನೀವು, ಅದು ವೇರಿಯೇಷನ್ ಆತಂದ್ರೆ ನೀವೇನು ಏನಾಗುತ್ತೆ ಅಲ್ಲಿ ನಿಮಗೆ ಸಿಗ್ನಲ್ ತೋರಿಸುತ್ತೆ ಅಲ್ವಾ? ಸೊ ಥರ್ಮಲ್ ಕ್ಯಾಮರಾದಲ್ಲೂ ತುಂಬಾ ಡಿಫ್ರೆಂಟ್ ಟೈಪ್ಸ್ ಇದೆ. ಥರ್ಮಲ್ ವಿಷನ್ ಕ್ಯಾಮರಾ, ಟೆಂಪರೇಚರ್ ಸೆನ್ಸಾರ್ ಕ್ಯಾಮರಾ, ಹೀಟ್ ವಿಷನ್ ಕ್ಯಾಮರಾಗಳು, ಒಂದು 10 ಟೈಪ್ಸ್ ಇದೆ. ಸೊ ಒಂದಂತೂ ನಿಜ, ಅಲ್ಲಿ ಫ್ಲಡ್ ಟೈಮ್ ಅಲ್ಲಿ ನೀವು ಥರ್ಮಲ್ ವಿಷನ್ ಕ್ಯಾಮರಾನೇ ಯೂಸ್ ಮಾಡಿದ್ರು ಕೂಡ ನಿಮ್ಮ ಡ್ರೋನ್ ಒಂದು 3 ಫೀಟ್ ಅಥವಾ 4 ಫೀಟ್ ಅಥವಾ 2 ಫೀಟ್ ಓಕೆನಾ, ಅದ್ರ ರೇಂಜ್ ಅಲ್ಲಿ ಇದ್ರು ಕೂಡ ಮನುಷ್ಯ ಒಳಗಡೆ, ಐ ಮೀನ್ ವಾಟರ್ ಒಳಗಡೆ ಇದ್ದ ಅಂದ್ರೆ ಅದ್ ಹೆಂಗೆ ಫೆನೆಟ್ ಮಾಡಕ್ಕಾಗುತ್ತೆ? ಅದು ಫ್ರೆಶ್ ವಾಟರ್ ಅಲ್ಲ, ಅದು ಒಂದು ಕೆಂಪ್ ಕಲರ್ ಆಗಿರ್ತಕ್ಕಂಥದ್ದು ವಾಟರ್, ಅದು ಪ್ಯೂರ್ ವಾಟರ್ ಅಲ್ಲ. ಸೊ ಅದ್ ಹೇಗ್ ಡಿಟೆಕ್ಟ್ ಮಾಡಿದಂತ ಅಂತೂ ನನಗಂತೂ ಗೊತ್ತಿಲ್ಲ. ಸೊ ಅದರ ವಿಡಿಯೋ ಕ್ಲಿಪ್ ಇಲ್ಲಿದೆ, ನೀವ್ ಹೇಳಿರ್ತಕ್ಕಂಥ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ಅಲ್ಲಿರುವಂತಹ ಜನಗಳನ್ನ ಥರ್ಮಲ್ ಕ್ಯಾಮ್ರಾ ಯೂಸ್ ಮಾಡ್ಕೊಂಡು, ಅಂದ್ರೆ ಅವ್ರ ಬಾಡಿಲಿ ಉಸಿರಾಟ ನಡೀತಾ ಇದ್ರೆ, ಈವನ್ ಅವ್ರ ಮೈ ಮೇಲೆ ಏನಾದ್ರು ಬಿದ್ದಿದ್ರೆ, ಮುಚ್ಚೋಗಿದ್ರೆ, ಅಥವಾ ಅವ್ರ ಟ್ರೀಸ್ ಕೆಳಗಿದ್ರೆ, ನೀರೊಳಗೆ ಏನಾದ್ರು ಡ್ರೌನ್ ಆಗ್ತಾ ಇದ್ರೆ, ಅಂತ
ಪರ್ಸನ್ಸ್ ನ ಡ್ರೋನ್ ಯೂಸ್ ಮಾಡಿ ಅವ್ರ ಬಾಡಿಲಿ ಹೀಟ್ ಇರೋ ಕಣ್ಣಕ್ಕೆ ಕಾಣಿಸಿಲ್ಲ ಅಂದ್ರೆ ಕ್ಯಾಮ್ರಾದಲ್ಲಿ ಇಂಡಿಕೇಶನ್ ಕೊಡುತ್ತೆ. ಅದ್ರ ಮುಖಾಂತರ ವಿ ಕ್ಯಾನ್ ಏಬಲ್ ಟು ಫೈಂಡ್ ದಮ್ ಅಂಡ್ ದೆನ್ ಪಿಕ್ ದಮ್ ಔಟ್. ಇಲ್ಲಿ ಥರ್ಮಲ್ ಕ್ಯಾಮ್ರಾದಲ್ಲಿ ಫಿಸಿಕಲ್ ಪ್ಯಾರಾಮೀಟರ್ ಯಾವುದು? ಟೆಂಪರೇಚರ್. ಟೆಂಪರೇಚರ್ ವೇರಿಯೇಷನ್ ಆಯ್ತು ಅಂತ ಹೇಳಿದ್ರೆ ಅದೇನಾಗುತ್ತೆ ಅಂದ್ರೆ ಅದು ವಿಚ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಸಿಗ್ನಲ್, ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತೆ, ನಿಮಗೆ ಸಿಗ್ನಲ್ ಕಳಿಸುತ್ತೆ. ಹೌದಾ? ಸೊ ಬಟ್ ನೀವು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಡಲಿಲ್ಲ ಅಲ್ಲಿ. ಈ ಎರಡು ವಿಡಿಯೋಗಳನ್ನ ನೋಡಿದ್ರೆ ಜನರುಗಳಿಗೆ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ. ದಯವಿಟ್ಟು ಕ್ಲಾರಿಫೈ ಮಾಡಿ, ಜನಗಳಿಗೆ ಗೊತ್ತಾಗ್ಲಿ. ಎರಡು ದಿನಕ್ಕೆ ಮುಂಚೆ ಸುವರ್ಣ ಟಿವಿಯವರು ಮತ್ತೆ ಬಿ ಟಿವಿಯವರು ಈ ಡ್ರೋನ್ ಪ್ರತಾಪ್ನ ಇಂಟರೋಗೇಷನ್ ಮಾಡಿದ್ದಾರೆ. ಆ ಇಂಟರೋಗೇಷನ್ ಅಲ್ಲಿ ಸುವರ್ಣ ಟಿವಿಯವರು ಕೇಳ್ತಾರೆ ಒಂದು ಕ್ವಶನ್ನು, ನಿಮಗೆ ಓಪಿ ಇಂಡಿಯಾದವರು ಇಲ್ಲ ಬೇರೆ ಮೀಡಿಯಾದವರು ನ್ಯಾಷನಲ್ ಮೀಡಿಯಾದವರು ಕಾಂಟ್ಯಾಕ್ಟ್ ಮಾಡಿದಾರೆ ಅಂತ ಕೇಳ್ತಾರೆ. ಅದಕ್ಕೆ ನನ್ನ ಇದುವರೆಗೂ ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳ್ತಾನೆ. ಮತ್ತೆ ಇನ್ನೊಂದು ವಿಚಾರ ಅವನು ಹೇಳ್ತಾನೆ, ಇನ್ಕ್ಲೂಡಿಂಗ್ ಪ್ರಧಾನಿ ಮೋದಿಯವರು ನನಗೆ ಕೆಲಸ ಕೊಟ್ಟಿದ್ದಾರೆ, ಆ ಥರ ವಿಚಾರ ಬಂದಾಗಲೂ ಕೂಡ ನಾನು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳ್ತಾನೆ. ಅದರ ಆಡಿಯೋ ಕ್ಲಿಪ್ ಇಲ್ಲಿದೆ, ಕೇಳಿಸ್ಕೊಳ್ಳಿ. ವೆಬ್ಸೈಟ್ ಅಲ್ಲ, ಮೊದಲಿಗೆ ಒಂದು ವೆಬ್ಸೈಟ್ ನಲ್ಲಿ ಬಂತು, ಒಂದು ಇಂಗ್ಲಿಷ್ ವೆಬ್ಸೈಟ್ ನಲ್ಲಿ, ಆನಂತರ ಬೇರೆ ಬೇರೆ ಕನ್ನಡ ವೆಬ್ಸೈಟ್ ಗಳು ಕೂಡ ಈ ಸ್ಟೋರಿಯನ್ನ ಪಿಕ್ ಮಾಡ್ತಾ ಇದೆ. ಹೌದು ಸರ್, ಹೌದು ಸರ್, ಯಾರು ಕೂಡ ನನ್ನ ಇದುವರೆಗೂ ಏನು ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್. ಲೈಕ್ ನೀವು ನನ್ನ ವೆರಿಫೈ ಮಾಡ್ತಿರೋ ರೀತಿ ಕೇಳಿ, ಅದ್ರ ಬಗ್ಗೆ ಕ್ಲಾರಿಟಿ ಕೇಳಿ. ಯಾರು ಕೂಡ ಪಬ್ಲಿಷ್ ಮಾಡೋದಕ್ಕಿಂತ ಮುಂಚೆ, ಇದೇ ಫಸ್ಟ್ ಅಲ್ಲ ಸರ್, ಇದಕ್ಕಿಂತ ಹಿಂದೆನೆ ಪ್ರೈಮ್ ಮಿನಿಸ್ಟರ್ ಮೋದಿ ಸರ್ ಇಂದ ಆಫರ್ ಬಂತು ಅಂತ ಹೇಳಿದ್ರಲ್ಲ ಸರ್, ಆಗ್ಲೂ ಕೂಡ ನಾನು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಸರ್. ಇದೇ ಸೇಮ್ ಕ್ವಶನ್ನು ಬಿ ಟಿವಿಯಿಂದ ಕೀರ್ತಿ ಅವ್ರು ಕೇಳ್ತಾರೆ. ಆಗ ಹೇಳ್ತಾನೆ, ಎರಡು ಫ್ಯಾಕ್ಟ್ ಚೆಕ್ ವೆಬ್ಸೈಟ್ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಅವ್ರು ನನ್ನ ಕೇಳಿದ್ರು ಪ್ರಧಾನಿ ಮೋದಿಯವರು ನಿಮಗೆ ಕೆಲಸದ ಆಫರ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರು, ನಾ ಇಲ್ಲ ಅಂತ ಹೇಳಿದೆ, ಅದನ್ನು ಅವರು ಪಬ್ಲಿಷೂ ಮಾಡಿದ್ರು ಅಂತ ಹೇಳ್ತಾನೆ. ಅದರ ಆಡಿಯೋ ಕ್ಲಿಪ್ ಇಲ್ಲಿದೆ, ಕೇಳಿಸ್ಕೊಳ್ಳಿ. ಓಪಿ ಇಂಡಿಯಾ ಅನ್ನೋ ಒಂದು ವೆಬ್ಸೈಟ್ ಏನಿದೆ, ಆ ವೆಬ್ಸೈಟ್ ನಿಮ್ಮನ್ನ ಯಾವುದೇ ಕ್ಷಣದಲ್ಲಿ ಕಾಂಟ್ಯಾಕ್ಟ್ ಮಾಡುವ ಪ್ರಯತ್ನವನ್ನೇನಾದ್ರೂ ಮಾಡಿತ್ತಾ ಆರ್ಟಿಕಲ್ ಬರೆಯೋಕೆ ಮುಂಚೆ? ಸರ್, ಎರಡು ಫ್ಯಾಕ್ಟ್ ಚೆಕಿಂಗ್ ವೆಬ್ಸೈಟ್ ನ್ಯಾಷನಲ್ ಮೀಡಿಯಾದವರು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಪ್ರೈಮ್ ಮಿನಿಸ್ಟರ್ ಮೋದಿ ಸರ್ ಕಡೆಯಿಂದ ನಿಮ್ಗೆ ಆಫರ್ ಬಂದಿದ್ಯಾ ಅಂತ. ನನಗೆ ಯಾವುದೇ ರೀತಿ ಆ ತರ ಆಫರ್ ಬಂದಿಲ್ಲ ಇದುವರೆಗೂ ಅಂತ ನನ್ನ ಕ್ಲಾರಿಟಿ ಕೊಟ್ಟಿದ್ದೆ ಸರ್, ಅದನ್ನ ಅವ್ರು ಪಬ್ಲಿಷ್ ಕೂಡ ಮಾಡಿದ್ರು. ಸರಿ, ನೀವು ಒಂದ್ ವಿಡಿಯೋದಲ್ಲಿ ಹೇಳ್ತೀರಾ 360 ಕೆಜಿ ಹೊತ್ಕೊಂಡು ಹೋದೆ ಅಂತೇಳಿ, ಆದ್ರೂ ವಿಡಿಯೋ ಕ್ಲಿಪ್ ಇಲ್ಲಿದೆ ನೋಡಿ. ಕೊನೆ ರೈಲ್ವೆ ಸ್ಟೇಷನ್ ಬಂದ್ ತಲುಪದಾಗ ನಂಗೆ ಒಂದು ವಿಷಯ ಗೊತ್ತಾಯ್ತು, ಇನ್ನ ನನ್ನ ಲಗೇಜ್ ಇಟ್ಕೊಂಡು 8 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂತ, ನನಗೆ ಭೂಮಿನೇ ಕುಸ್ತಂಗ್ ಆಗೋಯ್ತು. ನಾನು ನಿಜವಾಗ್ಲೂ 360 ಕೆಜಿ ಲಗೇಜ್ ಎತ್ತಿ ನಾನು ಅನ್ಕೊನೆ ಎಕ್ಸಿಬಿಷನ್ ಸೆಂಟರ್ ವರ್ಗೂ ಅಂತ. ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀರಾ ನೀವು ಇವಾಗ 300 ಕೆಜಿ ಅಂತ ಹೇಳಿ, ಆದ್ರೂ ವಿಡಿಯೋ ಕ್ಲಿಪ್ ಇಲ್ಲಿದೆ ನೋಡಿ. ಖಂಡಿತ ನನಗೆ ಅರ್ಥ ಆಗುತ್ತೆ. ನೀವು ತಯಾರಿಸಿದ ಡ್ರೋನ್ 300 ಕೆಜಿ ಪೇಲೋಡ್ ಅನ್ನು ತಗೊಂಡು ಹೋಗಿದ್ದ? ಹೌದಾ ಸರ್, ಅಲ್ಲಿ ಡ್ರೋನ್ ಮಾತ್ರ ಇರಲಿಲ್ಲ ಸರ್, ದೊಡ್ಡ ದೊಡ್ಡ ಕಂಪ್ಯೂಟರ್ ಪಾರ್ಟ್ಸ್ ಇತ್ತು. ಓಕೆ, ಬಿಕಾಸ್ ನನ್ನ ಹತ್ರ ಲ್ಯಾಪ್ಟಾಪ್ ಯಾವುದೂ ಇರಲಿಲ್ಲ. ಐ ಆಮ್ ನಾಟ್ ಕ್ವಶ್ಚನಿಂಗ್ ದಟ್. 300 ಕೆಜಿ ತಗೊಂಡು ಹೋಗಿದ್ದೀರಿ, 3 ಕ್ವಿಂಟಲ್ ತಗೊಂಡು ಹೋಗಿದ್ದೀರಿ, ದುಡ್ಡು ಕೊಟ್ರೆ ಯಾವ ಏರ್ಲೈನ್ ಅವರು ತಗೊಂಡು ಹೋಗುತ್ತ ಅದನ್ನ? ಹೌದು ಸರ್, ಖಂಡಿತ ಅಲ್ವಾ? ಇದಕ್ಕೆ ದಯವಿಟ್ಟು ನೀವು ಕ್ಲಾರಿಫಿಕೇಶನ್ ಕೊಡಿ, ಇದು ಕರ್ನಾಟಕ ಜನತೆಗೆ ಬೇಕು, ಇದು ಜನಸಾಮಾನ್ಯರ ಕ್ವಶನ್, ಟೆಕ್ನಿಕಲ್ ಕ್ವಶನ್ ಅಲ್ಲ. ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀರಾ ನೀವು ನನ್ನ ಡ್ರೋನೇ 360 ಕೆಜಿ ಇತ್ತು, ನಾನು ಒಂದೇ ಒಂದು ಜೊತೆ ಬಟ್ಟೆ ತಗೊಂಡು ಹೋಗಿದ್ದೆ ಅಂತೇಳಿ, ಆದ್ರೂ ವಿಡಿಯೋ ಕ್ಲಿಪ್ ಇಲ್ಲಿದೆ. ನನಗೆ ನತ್ರ ಇರೋ ಹಣ ಎಲ್ಲ ಖಾಲಿ ಆಗೋಯ್ತು, ನನ್ನ ಮೈ ಮೇಲಿನ ಬಟ್ಟೆ ಬಿಟ್ಟರೆ ನತ್ರ ಏನು ಇರಲಿಲ್ಲ ಅವತ್ತು. ಏನಕ್ಕೆ ನಾನು ಬಟ್ಟೆ ತಗೊಂಡು ಹೋಗಿರಲಿಲ್ಲ, ಪ್ರಾಜೆಕ್ಟ್ ತೂಕ ಇದೆ, ಆ ಬಟ್ಟೆ ಇನ್ನಿಲ್ಲ ಎಕ್ಸ್ಟ್ರಾ ಕಟ್ಕೋಬೇಕಲ್ಲ ಅಂತ ನನ್ನ ಒಂದು ಖರ್ಚಿಫು ತಗೊಂಡು ಹೋಗಿರಲಿಲ್ಲ. ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾರೆ ನೀವು ನನ್ನ ಡ್ರೋನ್ ಜೊತೆ ನನ್ನ ಕಾಸ್ಮೆಟಿಕ್ಸ್ ಬಟ್ಟೆ ಅದು ಇದು ಮತ್ತೊಂದು ಮಗದೊಂದು ಅಂತೆಲ್ಲ ಹೇಳಿದಿರಿ, ಅದ್ರ ವಿಡಿಯೋನು ಇಲ್ಲಿದೆ ನೋಡ್ಕೊಳ್ಳಿ, ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡಿ ದಯವಿಟ್ಟು. 300 ಕೆಜಿ ಭಾರದಷ್ಟು, ಅದಕ್ಕೆ ಬೇಕಾದಂತಹ ಎಕ್ವಿಪ್ಮೆಂಟ್ಸ್ ಅಥವಾ ಎಕ್ವಿಪ್ಮೆಂಟ್ಸ್ ಒಂದೇ ಅಂತಲ್ಲ ಸರ್, ಇಟ್ ಇನ್ಕ್ಲೂಡ್ಸ್ ಮೈ ಬ್ಯಾಗ್ ಮೈ ಕಾಸ್ಮೆಟಿಕ್ಸ್ ಮತ್ತೊಂದ ಮಗದೊಂದ ಅದ್ರಲ್ಲಿ ಏನೇನೋ ಸೇರ್ಕೊಳ್ಳುತ್ತೆ ಸರ್. 300 ಕೆಜಿ ಕೊಟ್ರೆ ಸರ್, ನೀವು ದುಡ್ಡು ಕೊಟ್ರೆ ಯಾವ ಏರ್ಪ್ಲೇನ್ ಅಲ್ಲಿ ಬೇಕಾದ್ರೂ. ಕರೆಕ್ಟ್. ಇನ್ನೊಂದು ಸಾಮಾನ್ಯ ಜನರ ಕ್ವಶನ್, ನೀವು 733 ಇನ್ಸ್ಟಿಟ್ಯೂಟ್ಗಳಲ್ಲಿ ಲೆಕ್ಚರಿಂಗ್ ಕೊಟ್ಟಿದ್ರಿ ಅಂತ ಹೇಳಿದಿರಿ, ಅದರ ವಿಡಿಯೋ ಇಲ್ಲಿದೆ. ಫ್ರಾನ್ಸ್ ಇಂದ ಬಂತು, ಇವತ್ ಯುಎಸ್ ಇಂದ ಬಂತು, ಎಲ್ಲ ಡಿನೇ ಮಾಡ್ಕೊಂಡು ಬಂದೆ, ಏನಾದ್ರೂ ಮಾಡ್ಬೇಕು ನನ್ನ ದೇಶಕ್ಕೆ, ಇಲ್ಲೇ ಎತ್ಕೊಂಡು ಏನಾದ್ರು ಮಾಡ್ಬೇಕು ಅಂತ. ಇದುವರೆಗೂ ಆಲ್ ಓವರ್ ದ ವರ್ಲ್ಡ್ 733 ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಲೆಕ್ಚರಿಂಗ್ ಡಿಲಿವರ್ ಮಾಡಿದ್ದೀನಿ. ಇದಕ್ಕೂ ನೀವು ಕ್ಲಾರಿಫಿಕೇಶನ್ ಕೊಡಬೇಕು, ಯಾಕಂತ ಹೇಳಿದ್ರೆ ಇದು 1 ವರ್ಷದ ಹಿಂದಿನ ವಿಡಿಯೋ. ಸೊ 1 ವರ್ಷದಲ್ಲಿ 733 ಲೆಕ್ಚರಿಂಗ್ ಕೊಡೋದು ನಂಗನಸಿಮ್ಮಟ್ಟಿಗೆ ಅಷ್ಟು ಸುಲಭ ಅಲ್ಲ, ಯಾಕಂದ್ರೆ 1 ವರ್ಷಕ್ಕೆ ಇರತಕ್ಕಂಥದ್ದು 365 ದಿವಸ ಮಾತ್ರ. ನಂಗನಸಿಮ್ಮಟ್ಟಿಗೆ ಎಂತ ಸೈಂಟಿಸ್ಟ್ ಆಗಲಿ ಎಂತ ಪ್ರೊಫೆಸರ್ ಆಗಲಿ 733 ಲೆಕ್ಚರಿಂಗ್ ಕೊಡೋದಕ್ಕೆ ಇಲ್ಲ ಅಂದ್ರೆ 10 ವರ್ಷ ತಗೋತಾರೆ. ಲಾಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ಕರ್ನಾಟಕ ಜನರಿಗೆ ಎಮೋಷನಲಿ ನೀವು ನಂಬೋ ಹಾಗೆ ಮಾಡಿದ್ರಿ, ಇದೆಲ್ಲ ಎಲ್ಲರಿಗೂ ಗೊತ್ತಾಗಿದೆ, ಆದ್ರೆ ವಿಡಿಯೋ ಕ್ಲಿಪ್ ಇಲ್ಲಿದೆ ನೋಡಿ. ನಾನು ಓದಿದ್ದು ಇಂಗ್ಲಿಷ್ ಮೀಡಿಯಂ.
ನಾನು ಕನ್ನಡ ಶಾಲೆಯಲ್ಲಿ ಓದಿದ ಐ ಸ್ಟಡಿಡ್ ಇನ್ ಅ ಕನ್ನಡ ಮೀಡಿಯಂ ಟಿಲ್ ಮೈ ಪ್ಲಸ್ ಟೂ ವರ್ಗ ಐ ನೆವರ್ ನೋ ಎ ವರ್ಡ್ ಆಫ್ ಇಂಗ್ಲಿಷ್ ಬಿಫೋರ್ ಟೂ ಇಯರ್ಸ್ ಬಿಫೋರ್ ಟೂ ಇಯರ್ಸ್ ತನಕ ಐ ನೆವರ್ ನೋಡ್ ಎ ಸಿಂಗಲ್ ವರ್ಡ್ ಖಂಡಿತ ನೀವು ಓದಿದ್ದು ಮಂಡ್ಯದಲ್ಲಿ ಅಂತ ಗೊತ್ತು ನಮ್ಗೆ ಕನ್ನಡ ಮೀಡಿಯಮ್ ಇಂಗ್ಲಿಷ್ ಮೀಡಿಯಮ್ ಹೇಗೆ ನಾನು ಓದಿದ್ದು ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ನಾನು ಓದಿದ್ದು ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಮೀಡಿಯಂ ನೀವು ಕರ್ನಾಟಕ ಜನರಿಗೆ ಕನ್ನಡ ಮೀಡಿಯಂ ಅಂತ ಹೇಳಿ ನೀವು ಅನುಕಂಪ ಗಿಡಿಸ್ಕೊಂಡ್ರಿ. ಯಾಕಂದ್ರೆ ಕನ್ನಡ ಮೀಡಿಯಂ ಅಂದ ತಕ್ಷಣ ನಮ್ಮ ಜನಗಳು ಓ ನಮ್ಮ ಕನ್ನಡ ಸ್ಟೂಡೆಂಟ್ ಕನ್ನಡದಲ್ಲಿ ಓದಿರ್ತಕ್ಕಂಥ ಸ್ಟೂಡೆಂಟ್ಸ್ ಅಂತ ಹೇಳಿ ಏನೋ ಒಂದು ಪ್ರಾಮುಖ್ಯತೆ ಕೊಡ್ತಾರೆ. ಇವಾಗ ಯಾರೇ ಅಚೀವರ್ಸ್ ಕನ್ನಡ ಮೀಡಿಯಂ ಅಂತ ಹೇಳಿದ್ರೆ ನಂಬಲ್ಲ, ನಮ್ದೇ ಇರೋ ತರ ನೀವು ಮಾಡ್ಬಿಟ್ರಿ. ಸೊ ಅದಕ್ಕೂ ಕೂಡ ಒಂದು ಕ್ಲಾರಿಫಿಕೇಶನ್ ಕೊಡಿ. ನನ್ನ ಕಡೆಯಿಂದ ಒಂದು ನಿಮಗೆ ಸಜೆಷನ್, ತಪ್ಪನ್ನ ಒಪ್ಕೊಳ್ಳಿ, ಎಲ್ಲರೂ ತಪ್ಪು ಮಾಡ್ತಾರೆ. ಕರ್ನಾಟಕದ ಜನತೆ ಏನು ಗೊತ್ತಿಲ್ಲದೆ ನಿಮ್ಮನ್ನ ನಂಬಿದ್ರು, ಇವಾಗ ಗೊತ್ತಿಲ್ಲದೆ ಕ್ಷಮಿಸಬಹುದು. ಎಷ್ಟೋ ಅಪ್ಪ ಅಮ್ಮಂದಿರು ನಿಮ್ಮನ್ನ ಇನ್ಸ್ಪಿರೇಷನ್ ತಗೊಂಡು ತಮ್ಮ ಮಕ್ಕಳಿಗೆ ಬೈದಿದ್ದಾರೆ, ಇವಾಗ ಅವರು ಮುಜುಗರಕ್ಕೆ ಒಳಪಟ್ಟಿದ್ದಾರೆ. ನೀವು ನ್ಯೂಸ್ ಚಾನಲ್ಗಳಲ್ಲಿ ಹೇಳಿದ್ರಿ ಸೈಂಟಿಸ್ಟ್ಗಳು ಈ ತರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿರ್ತಾರ ಅಂತ ಹೇಳಿ. ನನ್ನೊಂದು ಎಕ್ಸಾಂಪಲ್, ನಾವಿವಾಗ ಮಾಸ್ಟರ್ ಡಿಗ್ರಿ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಫೈನಲ್ ಸೆಮಿಸ್ಟರ್ ಅಲ್ಲಿ ಥೀಸಿಸ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ ನಮ್ದು ಪ್ರಾಜೆಕ್ಟ್ದು. ಅವಾಗ ನಾವು ಪ್ಲಾಗ್ಯರಿಸಂ ಚೆಕ್ ಮಾಡ್ಬೇಕಾಗುತ್ತೆ. ಓ ಫ್ಯಾಕಲ್ಟಿಗಳು ನಮ್ಗೆ ಒಂದಿಲ್ಲ ಅಂದ್ರೂ ನಾಲ್ಕೈದು ಸರಿ ಕರೆಕ್ಷನ್ ಮಾಡಿ ಕಳಿಸ್ತಾರೆ. ಆದ್ರೆ ಅವ್ರು ಕರೆಕ್ಷನ್ ಮಾಡೋದು ನಮ್ಮ ಒಳ್ಳೇದಕ್ಕೋಸ್ಕರ. ಫೈನಲಿ ನಾವು ಯಾವುದನ್ನು ವೈಯಕ್ತಿಕವಾಗಿ ಹೇಳಿಲ್ಲ. ನೀವಿನ್ನೂ ಸಮರ್ಥನೆ ನಿಮ್ಮನ್ನ ನೀವು ಡಿಫೈನ್ ಮಾಡ್ಕೊಂಡ್ರೆ ನಿಜ ಹೇಳ್ತೀನಿ, ಅದರ ಪರಿಣಾಮ ಕರ್ನಾಟಕದ ಜನತೆ ನೋಡ್ಕೋತಾರೆ. ಯಾಕೆ ನಾನು ಇದನ್ನ ಪ್ರೂಫ್ ಸಮೇತ ಹೇಳಿದೆ ಅಂತ ಹೇಳಿದ್ರೆ, ಇವಾಗ ನನ್ನ ವಿದ್ಯಾರ್ಥಿಗಳು ಯಾವ್ದಾದ್ರು ಕಾಂಪಿಟೇಷನ್ ಗೆದ್ಕೊಂಡು ಬಂದ್ರೆ ಅದನ್ನ ಜನಗಳು ಅಷ್ಟು ಸುಲಭವಾಗಿ ನಂಬಲ್ಲ, ಪ್ರೂಫ್ ಕೇಳ್ತಾರೆ, ಆಮೇಲೆ ತುಂಬಾ ಕ್ರಾಸ್ ಚೆಕ್ ಮಾಡ್ತಾರೆ, ಅವ್ರ ಮೆಂಟಾಲಿಟಿನೇ ಚೇಂಜ್ ಆಗಿರುತ್ತೆ. ಇದೆಲ್ಲ ಸರಿಯಾಗಬೇಕಂತ ಹೇಳಿದ್ರೆ ಜನಗಳ ಮುಂದೆ ಬಂದು ಕ್ಷಮೆ ಯಾಚಿಸ್ರಿ. ಧನ್ಯವಾದಗಳು. ಸ್ನೇಹಿತರೆ, ಒಬ್ಬ ಮನುಷ್ಯ ನನ್ನಿಂದ ತಪ್ಪಾಗಿದೆ, ಹೌದು ನಾನು ಸುಳ್ಳು ಹೇಳಿದ್ದೀನಿ ಅಂತ ಹೇಳಿದ್ರೆ ಜನ ಅವನ್ನ ಕ್ಷಮಿಸ್ತಾರೆ. ತಪ್ಪು ಮಾಡಿದ್ರು ಕೂಡ ನಾನು ತಪ್ಪೇ ಮಾಡಿಲ್ಲ ಅಂತ ವಾದ ಮಾಡೋರಿಗೆ ಶಿಕ್ಷೆ ಇದ್ದೇ ಇರುತ್ತೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ತುಂಬ ಥ್ಯಾಂಕ್ಸ್.